ಬಿಜೆಪಿಯವರ ಶಕ್ತಿ ನರೇಂದ್ರ ಮೋದಿ, ಕಾಂಗ್ರೆಸ್ನವರ ವೀಕ್ನೆಸ್ ಲೀಡರ್ ಯಾರು ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಪ್ರಧಾನಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿಕೊಟ್ಟಿದ್ದೀರಿ. ಪ್ರಧಾನಮಂತ್ರಿ ಅವರು ಆಯ್ಕೆ ಯಾಕೆ ಮಾಡ್ಕೊಂಡಿಲ್ಲ? ಎ ಎನ್ ಡಿ ಕೂಟ ಅವರೇನು ಅಷ್ಟು ದಡ್ಡರಿದ್ದಾರೆ? ಏನಾಗಾದ್ರೆ 50-60 ವರ್ಷ ದೇಶವನ್ನು ನಡೆಸಿರ್ತಕ್ಕಂಥ ಮುಖಂಡರು ಇವತ್ತು ಕೆಲವರು ಕಾಂಗ್ರೆಸ್ ಪಕ್ಷ ಉಳ್ಕೊಂಡಿದ್ದಾರೆ. ಅವ್ರಿಗೆ ಸತ್ಯ ಗೊತ್ತಿದೆ, ಯಾವುದೇ ಕಾರಣಕ್ಕೂ 50 ಗಡಿ ದಾಟೋದಿಲ್ಲ ಇಡೀ ದೇಶದಲ್ಲಿ ಅಂತೇಳಿ. 50 ದಾಟಲ್ಲ ಕಾಂಗ್ರೆಸ್ ಪಕ್ಷ, ಯಾವುದೇ ಕಾರಣಕ್ಕೂ 40-45 ದಾಟೋ ಪ್ರಶ್ನೆನೇ ಇಲ್ಲ ಅಂದೆ. ಹಾಗಾಗಿ ಇಷ್ಟು ಗೊತ್ತೆ, ಅವ್ರು ನಿಜವಾಗ್ಲೂ ಕೂಡ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ವಿಶ್ವಾಸದಲ್ಲಿ ಇದ್ದಿದ್ರೆ, ಅಥವಾ ಭಾರತೀಯ ಜನತಾ ಪಾರ್ಟಿ ಅವ್ರೇನು ನಿಮ್ಮ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದಾಗ 200 ಗಡಿ ದಾಟೋಲ್ಲ ಅಂತ ಹೇಳಿದ್ರೆ ಐ ಎನ್ ಡಿ ಕೂಟ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿ, ಹಾಗಾದ್ರೆ ಯಾರನ್ನೋ ಒಬ್ಬರನ್ನ ಯಾಕೆ ಮಾಡ್ತಾ ಇಲ್ಲ ಅವರು? ಹಾಗಾಗಿ ಅವ್ರು ಯಾವುದೋ ಭ್ರಮೆಯಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು, ರಾಜ್ಯದ ಮತದಾರರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಬಿಜೆಪಿಗೆ ಏನೇ ಹಿನ್ನಡೆ ಆಗಿರ್ಬೋದು, ಆದರೆ ಇವತ್ತು ಜನರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ, ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ, ಬಿಜೆಪಿ ಜೆಡಿಎಸ್ ಪರವಾಗಿದ್ದಾರೆ ಇವತ್ತು.